गोविंदा 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 ಸಪ್ತಗಿರಿಗಿರ್ತಕ್ಕಂಥ ಅನೇಕ ನಾಮಗಳ ಬಗ್ಗೆ ನಾವು ಇದುವರೆಗೂ ಕೇಳಿದ್ದೀವಿ. ಈಗ ನಾವು ಅಲ್ಲಿರ್ತಕ್ಕಂಥ ಪುಣ್ಯತೀರ್ಥಗಳನ್ನು ಕುರಿತು ಸ್ವಲ್ಪ ಮಟ್ಟಿಗೆ ಹೇಳ್ಕೋಣ. ಬ್ರಹ್ಮಪುರಾಣ ಸ್ಕಂದ ಪುರಾಣಗಳ ಪ್ರಕಾರ ಈ ವೆಂಕಟಾದ್ರಿಯ ಮೇಲೆ 66 ಕೋಟಿ ತೀರ್ಥಗಳಿವೆ ಅಂತ ಹೇಳ್ತಾರೆ. 66 ಕೋಟಿ ಎಲ್ಲಿಂದೆಲ್ಲಿಗೆ ಯೋಚನೆ ಮಾಡಿ ಎಣಿಸೋಕ್ಕೂ ಆಗಲ್ಲ. 66 ಕೋಟಿ ಅವೆಲ್ಲದರ ಹೆಸರುಗಳನ್ನು ಹೇಳ್ಕೊಳ್ತಕ್ಕಂಥ ಸಾಧ್ಯವೇ ಇಲ್ಲ. ಆದ್ದರಿಂದ ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವನ್ನು ಮಾತ್ರ ಹೇಳ್ಕೊಳ್ಬೇಕು. ಈ ತೀರ್ಥಗಳು ಧರ್ಮಾಸಕ್ತಿಯನ್ನು ಉಂಟು ಮಾಡ್ತಾ ಇದೆ, ಜ್ಞಾನವನ್ನು ಪ್ರಸಾದಿಸ್ತಾ ಇದೆ, ಭಕ್ತಿ ವೈರಾಗ್ಯಗಳನ್ನು ವೃದ್ಧಿಸ್ತಾ ಇದೆ, ಮುಕ್ತಿಯನ್ನು ಪ್ರಸಾದಿಸ್ತಾ ಇದೆ. ಇದು ತಿರುಮಲದಲ್ಲಿರ್ತಕ್ಕಂಥ ಸರ್ವ ತೀರ್ಥಗಳಲ್ಲಿ ಕೂಡ ಮುಕ್ತಿಯನ್ನು ಪ್ರಸಾದಿಸಿದಂಥ 7 ತೀರ್ಥಗಳು ಪ್ರಸಿದ್ಧವಾಗಿವೆ. ಅವು ಯಾವುಗಳಂದ್ರೆ ಸ್ವಾಮಿ ಪುಷ್ಕರಣಿ ತೀರ್ಥ, ಕುಮಾರ ತೀರ್ಥ, ತುಂಬುರು ತೀರ್ಥ, ರಾಮಕೃಷ್ಣ ತೀರ್ಥ, ಆಕಾಶ ಗಂಗಾ ಆಕಾಶ ಗಂಗಾ ತೀರ್ಥ, ಪಾಪ ವಿನಾಶ ತೀರ್ಥ, ಪಾಂಡವ ತೀರ್ಥ, ಇದನ್ನೇ ಗೋಗರ್ಭ ತೀರ್ಥ ಅಂತಲೂ ಕೂಡ ಕರೀತಾರೆ. ಕೆಲವರು ರಾಮಕೃಷ್ಣ ತೀರ್ಥದ ಬದಲಾಗಿ ಚಕ್ರತೀರ್ಥ ಅಂತಲೂ ಕೂಡ ಕರೀತಾ ಇರ್ತಾರೆ. ರಾಮಕೃಷ್ಣ ತೀರ್ಥ, ಚಕ್ರತೀರ್ಥ, ದೇವತೀರ್ಥ ಈ ಮೂರರಲ್ಲಿ ಕೂಡ ಯಾವುದನ್ನಾದರೂ 7ನೇ ತೀರ್ಥವಾಗಿ ನಾವು ಪರಿಗಣಿಸಬೇಕಾಗಿದೆ, ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಮೊದಲನೆಯದಾಗಿ ಸ್ವಾಮಿ ಪುಷ್ಕರಣಿ ತೀರ್ಥದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ. ಸ್ವಾಮಿ ಪುಷ್ಕರಣಿ, ಒಂದು ದಿನ ಮಾರ್ಕಂಡೇಯ ಮಹಾಮುನಿ ಬ್ರಹ್ಮನನ್ನು ಕುರಿತು ತಪಸ್ ಮಾಡಿ ಅವನನ್ನು ಸಾಕ್ಷಾತ್ಕರಿಸಿಕೊಂಡ. ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕೋ ಕೋರಿಕೋ ಅಂತ ಹೇಳ್ತಾನೆ. ಯಾವಾಗಲೂ ಬ್ರಹ್ಮ ಯಾವಾಗಲೂ ಏನು ವರ ಕೊಡ್ತಕ್ಕಂಥದ್ದು ವಿಷ್ಣು ಕಷ್ಟಪಡೋದು ನಾವು ಕಥೆಗಳಲ್ಲಿ ತುಂಬ ಕೇಳ್ತಾ ಇದ್ದೀವಿ. ನಾವು ಕೋರಿಕೋ ಅಂತ ಹೇಳಿಬಿಟ್ಟ. ಮಾರ್ಕಂಡೇಯನು, ದೇವಾ ನಾನು 1 ತೀರ್ಥದಲ್ಲಿ ಸ್ನಾನ ಮಾಡಿದರೆ ಸರ್ವ ತೀರ್ಥಗಳಲ್ಲೂ ಕೂಡ ಸ್ನಾನ ಮಾಡತಕ್ಕಂಥ ಒಂದು ಫಲ ನನಗೆ ಬರುವ ಹಾಗೆ ಅನುಗ್ರಹ ಮಾಡು ಸ್ವಾಮಿ ಅಂತ ಕೇಳ್ಕೊಳ್ಬಿಡ್ತ. ಶೇಷಾದ್ರಿ ಪರ್ವತವು ವೈಕುಂಠದಿಂದ ಬಂದಿರತಕ್ಕಂಥ ಪರ್ವತ. ಅಲ್ಲಿರ್ತಕ್ಕಂಥ ಸ್ವಾಮಿ ಪುಷ್ಕರಣಿಯೂ ಸಹ ಅದರ ಜೊತೆ ಬಂದಿದೆ. ಆ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಸರ್ವ ತೀರ್ಥಗಳಲ್ಲೂ ಕೂಡ ನೀನು ಸ್ನಾನ ಮಾಡತಕ್ಕಂಥ ಫಲ ಬರುತ್ತೆ ಕಣಯ್ಯ ಅಂತ ಆ ಮಾರ್ಕಂಡೇಯ ಮಹಾಮುನಿಗೆ ವರವನ್ನು ಕೊಟ್ಟ. ಮಾರ್ಕಂಡೇಯ ಮಹಾಮುನಿ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಉತ್ತಮ ಫಲವನ್ನು ಪಡೀತಾ ಇದ್ದಾನೆ. ಇದನ್ನು ನೋಡಿ ಕುಬೇರ, ಇಂದ್ರ, ಚಂದ್ರ, ಕಾಮದೇವರು ಮೊದಲಾಗಿರ್ತಕ್ಕಂಥ ದೇವತೆಗಳೆಲ್ಲರೂ ಕೂಡ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಷೋಡಶ ಮಹಾದಾನಗಳನ್ನು ಮಾಡಿ ತಾವು ಅಂದ್ಕೊಂಡಿರ್ತಕ್ಕಂಥದ್ದೆಲ್ಲವನ್ನು ಸಾಧನೆ ಮಾಡ್ತಿದ್ದಾರೆ ಈ ದೇವತೆಗಳು. ಈ ಸ್ವಾಮಿ ಪುಷ್ಕರಣಿ ಹತ್ರ ಇನ್ನು ಶ್ರಾದ್ದಾದಿ ವಿಧಿಗಳನ್ನು ಮಾಡಿದರೆ ಪಿತೃದೇವತೆಗಳಿಗೆ ವೈಕುಂಠ ಪ್ರಾಪ್ತಿಯಾಗತ್ತೆ ಅನ್ನೋದನ್ನು ಇಲ್ಲಿ ಬ್ರಹ್ಮಾಂಡ ಪುರಾಣದಲ್ಲೂ ಕೂಡ ನಾವು ಹೇಳ್ಕೊಂಡು ಹೋಗುವ ಭವಿಷ್ಯೋತ್ತರ ಪುರಾಣದಲ್ಲೂ ಕೂಡ ಇದೇ ರೀತಿ ಹೇಳ್ತಾರೆ. ಈ 2 ಪುರಾಣಗಳು ಸ್ವಲ್ಪ ಮಟ್ಟಿಗೆ ಭೇದ ಕಾಣ್ತಾ ಇವೆ ಅಂತ ಕಾಣುತ್ತೆ. ಇಲ್ಲಿ ಸ್ವಾಮಿ ಪುಷ್ಕರಣಿ ಹತ್ತಿರ ಶ್ರಾದ್ದಾದಿ ವಿಧಿಗಳನ್ನು ಮಾಡಿದರೆ ಪಿತೃದೇವತೆಗಳಿಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ. ಶ್ರದ್ಧೆಯಿಂದ ಪಿತೃದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಹಿಂದೆ ಶಂಖ ಅನ್ನುವ ರಾಜ ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಚಕ್ರವರ್ತಿ ಆಗ್ತಾ ಇದ್ದಾನೆ. ಹಾಗೆ ನಾರಾಯಣ ಅಂತಕ್ಕಂಥ ಬ್ರಾಹ್ಮಣನು ಭಗವಂತನ ದರ್ಶನ ಪಡೆದು ಇಲ್ಲಿ ಹರಿಮಂದಿರವನ್ನು ಸೇರಿ ನಿತ್ಯಾನಂದವನ್ನು ಅನುಭವಿಸ್ತಾ ಇದ್ದಾನೆ. ಶ್ರೀರಾಮನು ಕೂಡ
युद्ध के होगुवागा ई तीर्थदल्ली अदे दारी अंत हेळ्तारे ಯುದ್ಧಕ್ಕೆ ಹೋಗುವಾಗ ಈ ತೀರ್ಥದಲ್ಲೇ ಸ್ನಾನವನ್ನು ಮಾಡಿ ಮುಂದೆ ಹೋದರು ಅಂತ ಹೇಳ್ತಾರೆ ವಿಜಯವನ್ನು ಸಾಧಿಸಿದ್ದಾರೆ ಅದಕ್ಕೆ ರಾಮನು ಹತ್ತಿದ ಬೆಟ್ಟ ಅಂತ ಹೇಳ್ತಾರೆ ಇಲ್ಲಿ ವಾಮನನ ಹತ್ತಿದ ಬೆಟ್ಟ ಅಂತ ಹೇಳ್ತಾರೆ ಅದಕ್ಕೆ ವರಾಹಸ್ವಾಮಿ ಹತ್ತಿದ ಬೆಟ್ಟ ನಾರಸಿಂಹನು ಹತ್ತಿದ ಬೆಟ್ಟ ತನ್ನ ಉಗುರುಗಳಿಗೆ ಶಾಂತಿ ಪಡೆಕೊಳ್ಳೋಕೋಸ್ಕರವಾಗಿ ಅದಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಆ ಬೆಟ್ಟಕ್ಕೆ ಇರತಕ್ಕಂತದ್ದು ಇನ್ನು ಸ್ಕಂದ ಪುರಾಣ ಪ್ರಕಾರದಲ್ಲಿ ನಾವು ನೋಡಿಕೊಂಡಾಗ ಚಂದ್ರವಂಶೀಯನಾದ ನಂದರಾಜ ಅಂತಕಂತ ರಾಜ ತನ್ನ ಮಗನಾದ ಧರ್ಮಗುಪ್ತನಿಗೆ ರಾಜ್ಯವನ್ನು ಕೊಟ್ಟು ಆ ಕಾಡಿಗೆ ಹೋಗ್ತಾನೆ ಅನ್ನೋದೊಂದು ಕಥೆ ಇದೆ ಒಂದು ಸಂದರ್ಭದಲ್ಲಿ ಆ ಧರ್ಮಗುಪ್ತನು ಒಂದು ಕರಡಿಯ ಶಾಪಕ್ಕೆ ಗುರಿ ಆಗಿಬಿಡ್ತಾನೆ ಏನು ಕರಡಿ ಅಂತ ಶಾಪ ಕೊಡೋದು ಅಂತ ಮುಂದೆ ನೋಡೋಣ ಅದರಿಂದಾಗಿ ಅವನಿಗೆ ಹುಚ್ಚು ಹಿಡಿದೋಗ್ಬಿಡುತ್ತೆ ಯಾರನ್ನ ನೋಡಿದ್ರು ಕೂಡ ಹುಚ್ಚುಚ್ಚಾಗಿ ಮಾಡ್ತಾ ಇರ್ತಾನೆ ಹಾಗೆ ನಗ್ತಾ ಇರ್ತಾನೆ ಹುಚ್ಚಿನ ಹುಚ್ಚಾಗಿದ್ದು ಕಾಡಿನಲ್ಲಿದ್ದಕ್ಕಂಥ ನಂದರಾಜನು ಈ ವಿಷಯ ತಿಳಿದು ಬಾಧೆ ಪಡ್ತಾನೆ ಯಾಕೆಂದರೆ ಹಿಂದೆ ಪ್ರಾಣಿಗಳೆಲ್ಲ ಮಾತಾಡ್ತಿದ್ದವಂತೆ ಪ್ರಾಣಿ ಭಾಷೆ ಹಕ್ಕಿ ಪಕ್ಕಿ ಅಂದರೆ ಹಕ್ಕಿ ಪಿಕ್ಕಿ ಅಂತ ಹೇಳ್ತೀವಲ್ಲ ಮತ್ತು ಪ್ರಾಣಿಗಳಂತ ಹೇಳ್ತೀವಲ್ಲ ಈ ನಾಲ್ಕು ಪ್ರಾಣಿಗಳು ಕಾಲಿನ ಪ್ರಾಣಿಗಳು ಮಾತಾಡ್ತಾ ಇದ್ದವಂತೆ ಹಿಂದೆ ಹಾಗೆ ಆ ಭಾಷೆ ಅರ್ಥ ಆಗ್ತಾ ಇತ್ತಂತೆ ಅದಕ್ಕೆ ನಳನೇ ಸಾಕ್ಷಿ ಚಕ್ರವರ್ತಿಯಾದ ರಾಜನವನು ಅವನೇ ಸಾಕ್ಷಿ ಅಂತ ಹೇಳ್ತಾರೆ ಹಕ್ಕಿಗಳ ಭಾಷೆಯನ್ನು ಬಲ್ಲವನಾಗಿದ್ದ ಅಂತ ಅದರಿಂದ ಹಕ್ಕಿಗಳು ಮಾತಾಡುತ್ತವೆ ನಮಗನ್ಸುತ್ತೆ ಸುಮ್ಮನೆ ಏನು ಕೂಕೋತಾ ಇವೆ ಅಂತ ಅದರ ಭಾಷೆ ಅದರ ಸಾಂಕೇತವಾಗಿರುವಂತಹ ನಂಬರ್ಸ್ಗೂ ಬೇರೆ ಬೇರೆಯಾಗಿ ಹೇಳ್ತಾ ಒಬ್ರಿಗೊಬ್ರಿಗೆ ಹಂಚ್ಕೋತಾ ಇರುತ್ತೆ ಬಾಧೆ ಪಟ್ಟು ಅವನ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು ಹೀಗೆ ಆಗ್ಬಿಡ್ತಲ್ಲ ಅಂತ ಅವನ ಮಗನನ್ನು ಜೈಮಿನಿ ಮಹರ್ಷಿ ಹತ್ರ ಕರ್ಕೊಂಡು ಹೋಗ್ತಾನೆ ನನ್ನ ಮಗನಿಗೆ ಶಾಪ ಬಂದಿದೆ ಆಗ ಜೈಮಿನಿ ಋಷಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿಬಿಟ್ಟು ಇವನನ್ನು ಸ್ವಾಮಿ ಪುಷ್ಕರಣಿಯಲ್ಲಿ ಮುಳುಗಿಸು ಹುಚ್ಚುಬಿಡ್ಬಿಡುತ್ತೆ ಅಂತ ಹೇಳಿದನಂತೆ ಹಾಗೆ ಆ ಪುಷ್ಕರಣಿಯ ವಿಚಾರದಲ್ಲಿ ಸುವರ್ಣ ಮುಖರಿ ತೀರೇ ವೆಂಕಟೇನಾಮ ಪರ್ವತೇ ಸರ್ವ ಪಾಪ ಹರೇ ಪುಣ್ಯೇ ನಾನಾಧಾತು ನಿರ್ಮಿತಿ ಸ್ವಾಮಿ ಪುಷ್ಕರಣಿ ಜೇತಿ ತೀರ್ಥಮಸ್ತಿ ಮಹತ್ತರಂ ಪವಿತ್ರಾಣಾಂ ಪವಿತ್ರಂ ಹಿ ಮಂಗಳಾನಾಂ ಚ ಮಂಗಳಂ ಶ್ರುತಿ ಸಿದ್ಧಂ ಮಹಾಪುಣ್ಯಂ ಬ್ರಹ್ಮಹತ್ಯಾದಿ ಶೋಧಕಂ ಬ್ರಹ್ಮಹತ್ಯಾದಿ ಶೋಧಕಂ ನೀತ್ವಾ ತತ್ರ ಸುತಂ ತೇದ್ಯ ಸ್ನಪಯಶ್ವ ಮಹಾಮತಿ ಸ್ನಾಪಯಶ್ವ ಮಹಾಮತಿ ವೆಂಕಟಾದ್ರಿಯಲ್ಲಿ ಇರತಕ್ಕಂಥ ಸರ್ವ ಪಾಪಗಳನ್ನು ನಾಶ ಮಾಡತಕ್ಕಂಥ ನಾನಾ ವಿಧವಾದ ಧಾತುಗಳಿಗೆ ನಿಲಯನಾದ ಬ್ರಹ್ಮಹತ್ಯಾದಿ ದೋಷಗಳನ್ನು ನಾಶ ಮಾಡುವುದು ಅದಕ್ಕೆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ನಿನ್ನ ಮಗನನ್ನು ಮುಳುಗಿಸಯ್ಯ ಅಂತ ಜೈಮಿನಿ ಮಹರ್ಷಿ ಹೇಳ್ತಾನೆ ಹಾಗೆ ರಾಜ ಹಾಗೆ ಮಾಡ್ತಾನೆ ಧರ್ಮಗುಪ್ತನಿಗೆ ಹುಚ್ಚುಬಿಟ್ಟು ಹೋಗ್ಬಿಡುತ್ತೆ ಅದರ ಮಹಿಮೆಯನ್ನು ಹೇಳ್ಕೊಂಡು ಹೋಗ್ತಿದ್ದಾರೆ ತೀರ್ಥದ ಮಹಿಗಳನ್ನು ಅಲ್ಲಿ ಇನ್ನು ಅಪಸ್ಮಾರ ಅನ್ನೋಂದು ವ್ಯಾಧಿ ಭೂತ ಪಿಶಾಚಿಗಳ ಪೀಡೆ ಮುಂತಾಗಿರ್ತಕ್ಕಂತಹ ಸರ್ವ ದೋಷಗಳಿಗೂ ಕೂಡ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದ್ರಿಂದ ನಾಶ ಆಗುತ್ತೆ ಅಂತ ಹೇಳ್ತಾರೆ ಸ್ನಾನ ಮಾಡ್ತಾ ಮಾಡ್ತಾ ಅನ್ಕೋಬೇಕು ನಾವು ಇದರಿಂದ ನಂಗೆ ಒಳ್ಳೇದಾಗ್ತಿದೆ ಅಂತ ಇನ್ನೊಮ್ಮೆ ಪರೀಕ್ಷಿತ ಮಹಾರಾಜನು ಕೂಡ ಹಾವಿನ ಕಡತದಿಂದ ಒಂದು ವಾರದೊಳಗೆ ಮರಣಿಸ್ತಾನೆ ಅಂತ ಹೇಳಿ
ಎಂತ ಅದ್ಭುತವಾದಂತ ಕಥೆ ಅದು ಶುಕ ಬ್ರಹ್ಮನ್ ಹೇಳ್ತಕ್ಕಂತದಾಗ ಆ ಶಾಪಕ್ಕೆ ಗುರಿ ಆಗಿಬಿಡತಾನೆ ಅದನ್ನ ತಿಳ್ಕೊಂಡಿರತಕ್ಕಂತ ತಕ್ಷಕನು ಆ ಪರೀಕ್ಷಿತನನ್ನ ಕಚ್ಚುವುದಕ್ಕೆ ಹೊರಟು ಬಿಡತಾನೆ ಆ ಸಮಯದಲ್ಲಿ ಮಂತ್ರಶಾಸ್ತ್ರ ತಿಳಿದಿರತಕ್ಕಂತ ಕಶ್ಯಪ ಅಂತಕ್ಕಂತ ಬ್ರಾಹ್ಮಣನು ಆ ಪರೀಕ್ಷಿತನನ್ನ ರಕ್ಷಿಸೋದಕ್ಕೋಸ್ಕರ ಹೊರಡತಾ ಇರ್ತಾನೆ ಹೆಂಗ್ ನೋಡೋಣ ಅಂತ ಅಂತ ಮಂತ್ರಶಾಸ್ತ್ರಜ್ಞನವನು ಹೇಳಕ್ಕೆ ತಿರುದು ಅಂತ ಮಂತ್ರಶಾಸ್ತ್ರ ಆ ಶಾಸ್ತ್ರಜ್ಞನನ್ನ ನೋಡಿದ್ಕೊಳ್ಳ ಎಲ್ಲರೂ ಹೆದರ್ತಾ ಇರ್ತಾರೆ ನೋಡ್ಬಿಡ್ತಾನೆ ಮಾರ್ಗ ಮಧ್ಯದಲ್ಲಿ ತಕ್ಷಕನಿಗೆ ಕಶ್ಯಪನ ಎದುರಾಗಿ ಬಿಡ್ತಾನೆ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ನಾನು ಕಚ್ಚಕ್ಕೆ ಹೋಗ್ತಾ ಇದ್ದೀನಿ ನೀನು ಎಲ್ಲಿ ಹೋಗ್ತಾ ಇದೀಯ ಕಚ್ಚಿದ್ರೆ ನಿನ್ನ ಹಾಳು ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಕಶ್ಯಪನ ಪ್ರಭಾವ ತಿಳ್ಕೊಂಡಿರ್ತಕ್ಕಂಥ ತಕ್ಷಕನು ಅವನಿಗೆ ನಿನಗೆ ರಾಜ ಕೊಡೋದಕ್ಕಿಂತ ಕೂಡ ಹೆಚ್ಚಿನ ದಾನ ನಾನು ಕೊಡ್ತೀನಿ ಸಾಮ್ರಾಜ್ಯವನ್ನು ಕೊಡ್ತೀನಿ ನಿನಗೆ ನಾಗಲೋಕದಲ್ಲಿ ಅದನ್ನು ತಗೊಂಡು ನೀನು ಮನೆಗೆ ಹೋಗು ನನ್ನ ಕಾರ್ಯಕ್ಕೆ ಅಡ್ಡಿ ನೀನು ಬರಕೂಡದು ನಾನು ಹೋಗಲೇಬೇಕಾಗಿ ಬಂದುಬಿಟ್ಟಿದೆ ಆದರೆ ಅದಕ್ಕೆ ಅಡ್ಡಿ ಆಗಬಾರ್ದು ಯಾಕಾಗಬಾರ್ದು ನನ್ನ ಮಂತ್ರಶಾಸ್ತ್ರ ನಾನು ತೋರಿಸಿ ಬಿಡ್ತೇನೆ ನಾನು ನಿಮಗೆ ಆ ವಿಷ ಎಲ್ಲದೇ ಇರುವಾಗ ಮಾಡ್ತೀನಿ ಪರೀಕ್ಷಿತನನ್ನು ಬದುಕಿಸ್ತೇನೆ ನಾನು ಅಲ್ಲಿ ಆಗಿಬಿಟ್ಟಿದ್ರೆ ಕಥೆನೇ ಬೇರೆ ಆಗಿಬಿಡ್ತಿತ್ತು ನಮಗೆ ಭಾಗವತ ಸಿಕ್ಕುತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ನಮಗೆ ಆ ಭಕ್ತಿ ಸಾಮ್ರಾಜ್ಯ ನಮಗೆ ಸಿಗ್ತಾ ಇತ್ತೋ ಇಲ್ಲವೋ ಆ ಏಳು ದಿನ ಏನಾದರೂ ಇವನು ಏನಾದರೂ ಒಂದು ವೇಳೆ ಆ ವಿಷವನ್ನು ಇಳಿಸಿಬಿಟ್ಟಿದ್ರೆ ಈ ಮಂತ್ರಶಾಸ್ತ್ರಜ್ಞನು ಆಗ ಅನಿಸ್ಬಿಡುತ್ತೆ ನನಗೆ ಅಡ್ಡಿ ಮಾಡಬೇಡ ನೀನು ಅಂತ ಹೇಳ್ತಾನೆ ಅದಕ್ಕೆ ಆಸೆ ಪಡ್ತಾನೆ ಧನಕ್ಕೆ ಆಸೆ ಪಡ್ತಾನೆ ಆ ಕಶ್ಯಪ ಅಷ್ಟೊಂದು ನನಗೆ ಸಾಮ್ರಾಜ್ಯ ಸಿಕ್ಕಿಬಿಡುತ್ತಾ ಅಷ್ಟೊಂದು ಹಣ ಸಿಕ್ಕಿಬಿಡುತ್ತಾ ನನಗೆ ಅಂದ್ಬಿಟ್ಟು ಏನು ಮಾಡ್ತಾನೆ ವಾಪಸ್ ಹೊರಡ್ತಾನೆ ಅವನೇನಾದರೂ ಬಂದುಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಕಥೆ ಬೇರೆ ಆಗಿಬಿಡ್ತಿತ್ತು ತಕ್ಷಕ ಹೋಗಿ ಪರೀಕ್ಷಿತರನ್ನು ಕಚ್ಚಿಬಿಡ್ತಾನೆ ಪರೀಕ್ಷಿತ್ತು ಸತ್ತು ಹೋಗಿಬಿಡ್ತಾನೆ ಅಲ್ಲಿಗೆ ಅಷ್ಟೊತ್ತಿಗಾಗಿ ಭಾಗವತ ಆಗಿಬಿಟ್ಟಿರುತ್ತೆ ಅವನೇನಾದ್ರೂ ಮಧ್ಯದಲ್ಲಿ ಆಗಿಬಿಟ್ಟಿದ್ರೆ ಸ್ವಲ್ಪ ಭಾಗವತ ಉಳ್ಕೊಳ್ತಾ ಇತ್ತು ಆ ಉಳ್ಕೊಳ್ಳದೇ ಇರೋಕ್ಕೋಸ್ಕರ ಪರಮಾತ್ಮನು ಮಾಡಿರ್ತಕ್ಕಂಥ ಒಂದು ನಾಟಕ ಮತ್ತು ಅವನು ಕೊಟ್ಟಿರ್ತಕ್ಕಂಥ ಒಂದು ಶಾಪದ ಸತ್ಯ ಅಲ್ಲಿ ಅವನಿಗೆ ತಪಸ್ಸನ್ನು ಇಳಿಸೋಕ್ಕೋಸ್ಕರ ಮತ್ತು ಪರೀಕ್ಷಿತನಿಗೆ ಮೋಕ್ಷವನ್ನು ಕೊಡೋಕ್ಕೋಸ್ಕರ ಸುಖಬ್ರಹ್ಮನ ಹೇಳಿರ್ತಕ್ಕಂಥ ಮಾತುಗಳನ್ನು ನಮಗೆ ಕೇಳಿಸೋಕ್ಕೋಸ್ಕರ ಮಾಡಿರ್ತಕ್ಕಂಥ ದೊಡ್ಡ ನಾಟಕ ಇಲ್ಲ ನಮಗೆ ಬರ್ತಿರ್ಲಿಲ್ಲ ಅದು ಭಾಗವತ ನಾವು ಕೇಳ್ತಿರ್ಲಿಲ್ವೇನೋ ಒಂದು ವೇಳೆ ಕೇಳಿದ್ರು ಕೂಡ ಸ್ವಲ್ಪ ಮಾತ್ರ ಕೇಳ್ತಾ ಇದ್ವಿ ಅಂತ ಕಾಣುತ್ತೆ ಪೂರ್ತಿ ಕೇಳ್ತಿರ್ಲಿಲ್ಲ ಹಣಕ್ಕೆ ಆಸೆಪಟ್ಟು ರಾಜನನ್ನು ಬದುಕಿಸಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕಶ್ಯಪನನ್ನು ನಿಂದಿಸಿ ಅವನನ್ನು ಬಹಿಷ್ಕಾರ ಮಾಡಿಬಿಡ್ತಾರೆ ಅವನಿಗೇನು ಆ ರಾಜ್ಯ ಆಗಲಿ ಹಣವಾಗಲಿ ಏನೂ ಸಿಕ್ಕಲಿಲ್ಲ ಅವನಿಗೆ ಆ ರಾಜ್ಯದಲ್ಲಿರ್ತಕ್ಕಂಥವರೆಲ್ಲ ಬಹಿಷ್ಕಾರ ಮಾಡಿಬಿಡ್ತಾನೆ ಎಂಥ ಉತ್ತಮನನ್ನು ನೀನು ಬದುಕಿಸಲಿಲ್ವಲ್ಲ ನೀನು ಹೋಗಿ ಹಾವು ಕಚ್ಚವನನ್ನು ಆ ವಿಷವನ್ನು ನೀನು ಉಳಿಸಿ ನಿನ್ನ ವಿದ್ಯೆ ಇದ್ರೆ ಏನು ನಿನಗೆ ಯಾಕೆ ಸಂಪತ್ತು ಅಂತೇಳಿ ಬಹಿಷ್ಕಾರ ಮಾಡ್ತಿದ್ದೀವಿ ನಮ್ಮ ರಾಜ್ಯದಲ್ಲಿ ನೀನು ಇರಕೂಡ್ದು ಬಹಿಷ್ಕಾರ ಮಾಡಿಬಿಡ್ತಾರೆ ಅವನು ಬಂದರೆ ಸಾಕು ಎಲ್ಲೆಲ್ಲಿದ್ದೋ ಹೊತ್ತು ಕೂಡ ಅವನ ಜಾಗ ಖಾಲಿ ಮಾಡಿಬಿಟ್ಟು ಹೋಗ್ತಾ ಇದ್ರು ಎಲ್ಲರೂ ಓಡೋಗ್ಬಿಡ್ತಿದ್ರು ರಾಜ್ಯವೇ ಖಾಲಿ ಆಗಿಬಿಟ್ಟಿತಂತೆ ಅವನಿರುವವರೆಗೆ ಅಲ್ಲಿ ಇರಬಾರ್ದು ನಾವು ಅಂತಂದ್ಬಿಟ್ಟು ಇದರಿಂದ ಕಶ್ಯಪನಿಗೆ ತುಂಬ ಬೇಜಾರಾಗಿಬಿಡುತ್ತೆ ಏನು ಮಾಡೋದು ಅವನು ತನ್ನ ಗುರುಗಳಾಗಿರ್ತಕ್ಕಂಥ ಅಲ್ಲಿ ಶಾಕಲ್ಯ ಮಹರ್ಷಿ ಹತ್ರ ಹೋಗ್ತಾನೆ ಹೋಗಿ ಕೇಳ್ಕೊತಾನೆ ಆ ಶಾಕಲ್ಯ ಹತ್ರ ಹೋಗಿ ನಾನು ಏನು ಮಾಡಬೇಕು ನನಗೆ ತುಂಬ ಬಾಧೆ ಆಗ್ತಾ ಇದೆ ನನಗೆ ಅಷ್ಟೊಂದು ಕೊಟ್ಟರು ಕೂಡ ಹಣ ಸಾಮ್ರಾಜ್ಯ ಎಲ್ಲ ಕೊಟ್ಟರು ಕೂಡ ನನಗೆ ಈ ಇಲ್ಲದಾಗ ಆಗ್ತಿದೆ ನಾನು ರೋಗಪೀಡಿತನಾಗಿಬಿಟ್ಟಿದ್ದೀನಿ ನಡೆಯೋಕ್ಕೂ ನನಗೆ ಆಗ್ತಾ ಇಲ್ಲ ನನ್ನ ಮಂತ್ರಶಾಸ್ತ್ರ ಏನು ಪ್ರಯೋಜನ ಆಯಿತು ಉತ್ತಮವಾಗಿರ್ತಕ್ಕಂಥ ಭಾಗವತ ಭಕ್ತರನ್ನ ನಾನು ರಕ್ಷಣೆ ಮಾಡಲಿಲ್ವಲ್ಲ ನಾನು ಇದ್ದು ಏನು ಪ್ರಯೋಜನ ನಾನು ಏನು ಮಾಡಲಿ ಈಗ ನಾನು ನನ್ನ ಮಂತ್ರಶಾಸ್ತ್ರ ಕೂಡ ನನಗೆ ಮರ್ತೋಗ್ಬಿಟ್ಟಿದೆ ನನಗೀಗ ಮರ್ತಿ ಹೋಯ್ತಂತ ಅವನಿಗೆ ಯಾವಾಗ ಬಹಿಷ್ಕಾರ ಮಾಡಿಬಿಟ್ರು ಜನ ಎಲ್ಲ ಅಸಹಿಸ್ಕೊಂಡ್ರು ಉಯ್ಯಕ್ಕೆ ಶುರು ಮಾಡಿಬಿಟ್ರು ಅವನ ಮಂತ್ರಶಾಸ್ತ್ರವೆಲ್ಲ ಇಳಿದೋಗಿಬಿಡ್ತಂತೆ ಅಂಥವನನ್ನ ಅಂಥ ಕರ್ಮಗೇಡಿಯನ್ನ ಅಂಥ ಒಳ್ಳೆ ಕಾರ್ಯವನ್ನು ಮಾಡಬೇಕು ಅಂತಂದೋನು ಕೂಡ ಅವನಿಗೆ ಮಾಡಕ್ಕೆ ಬೀಳ್ಲಿಲ್ವಲ್ಲ ವಿಧಿ ಅದಕ್ಕೆ ಅಂಥವನು ಹೋಗಿ ತನ್ನ ಗುರುಗಳಾಗಿರ್ತಕ್ಕಂಥ ಆ ಶಾಕಲ್ಯನ ಹತ್ರ ಹೋಗಿ ಕೇಳಿದಾಗ ಮಹರ್ಷಿ ಹೇಳ್ತಿದ್ದಾರೆ ಬಾಧೆ ಪಡಬೇಡ ನೀನು ಶಿಷ್ಯನನ್ನು ಉದ್ಧಾರ ಮಾಡತಕ್ಕಂಥದ್ದು ಗುರುಗಳಿಗೆ ತಾನೆ ಏನು ಬಾಧೆ ಪಡಬೇಡ ವಿಷ್ಣು ಭಕ್ತರಿಗೆ ಎಂದಿಗೂ ಕೂಡ ಅಪಕಾರ ಮಾಡಬಾರದು ಅನ್ನೋದೇ ಇದಕ್ಕೆ ಸಾಕ್ಷಿ ನೀನು ವಿಷ್ಣು ಭಕ್ತನ ಅಪಕಾರ ಮಾಡಿದ್ದೀಯಾ ನೀನು ವಿಷ್ಣು ಭಕ್ತನಿಗೆ ನೀನು ಉಪಕಾರ ಮಾಡಲಿಲ್ಲ ನೀನು ಅವನಿಗೆ ನೀನು ವಿಷವನ್ನು ಕೆಳಗೆ ಇಳಿಸಲಿಲ್ಲ ನೀನು ಮಾಡಿದಕ್ಕಂಥ ಕೆಲಸದಿಂದ ನಿನಗೆ ಮಹಾಪಾಪ ನೀನು ಸುತ್ಕೊಂಡ್ಬಿಟ್ಟಿದೆ
ಅದು ಹೋಗಬೇಕಾದ್ರೆ ನೀನು ಈಗಿಂದೀಗಲೇ ವೆಂಕಟಾದ್ರಿಗೆ ಹೋಗಿಬಿಟ್ಟು ಅಲ್ಲಿರತಕ್ಕಂತ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡು ಆಗ ಮಾತ್ರ ನಿನ್ನ ಪಾಪವೆಲ್ಲೂ ಪರಿಹಾರವಾಗುತ್ತೆ ನೀನು ತುಂಬಾ ದ್ರೋಹಿ ನೀನು ವಿಷ್ಣು ಭಕ್ತರಿಗೆ ದ್ರೋಹ ಮಾಡಿದ್ಯಾ ನೀನು ಅಷ್ಟೊತ್ತಿಗೆ ಭಾಗವತ ಆಗೋಗಿಬಿಟ್ಟಿತ್ತು ಕೊನೆ ಒಂದು ಗಳಿಗೆ ನಿಲ್ಲಿಸಿಬಿಟ್ಟಿದ್ರೆ ಅಲ್ಲಿ ಆಗೋಗಿತ್ತು ಆ ಗಳಿಗೆಗೆ ಸರಿಯಾಗಿ ಶುಕಬ್ರಹ್ಮರು ಕೂಡ ಬಹಳ ಬುದ್ಧಿವಂತರು ಶುಕಬ್ರಹ್ಮರು ಕೂಡ ಅವನಿಗೆ ಉಪದೇಶ ಆಗೋಗ್ಬಿಟ್ಟಿತ್ತು ಅಲ್ಲಿಗೆ ನೀನು ಆ ಕಡಿದಿದ್ರು ಕೂಡ ಅವನೋಗಿ ನೀನು ವಿಷವನ್ನ ಇಳಿಸಬಹುದಾಗಿತ್ತು ಆದರೂ ಅಂಥವನನ್ನು ನಾವೇ ಬದುಕಿಸ್ಕೊಳ್ಳಿಲ್ಲ ಆ ಚಕ್ರವರ್ತಿಯನ್ನು ನಾವು ಪರೀಕ್ಷಿತರನ್ನ ಬದುಕಿಸ್ಕೊಳ್ಳಿಲ್ಲ ನಾವು ಅನ್ಯಾಯ ಮಾಡಿಬಿಟ್ಟಿವಿ ನಾವು ಅವನು ಪಾಂಡವರ ಮೊಮ್ಮಗನು ಅಂತ ವಂಶದವನನ್ನ ಅನ್ಯಾಯವಾಗಿ ನಾವು ಸಾಯಿಸಿಬಿಟ್ಟವಲ್ಲ ಅದರಿಂದ ನಿಮಗೆ ಬ್ರಹ್ಮಹತ್ಯ ದೋಷ ಬಂದಿದೆ ಯಾಕೆಂದ್ರೆ ಎಲ್ಲರೂ ಕೂಡ ಬ್ರಾಹ್ಮಣರಾಗುವಂತಹದ್ದಲ್ಲ ಯಾರು ವಿಷ್ಣು ಭಕ್ತರು ಅವರೆಲ್ಲರೂ ಬ್ರಹ್ಮರೇ ಅಂತ ಹೇಳ್ತಾನೆ ಅಲ್ಲಿ ಸುಮ್ಮನೆ ಗೋವಿಂದ ಗೋವಿಂದ ಎಲ್ರಿ ಬ್ರಹ್ಮಲೋಕ ಗೋವಿಂದ ಗೋವಿಂದ ಎಲ್ರಿ ಬ್ರಹ್ಮಲೋಕ ಗೋವಿಂದ ಗೋವಿಂದ ಎಲ್ರಿ ಬ್ರಹ್ಮಲೋಕ ಅನ್ಬಾರ್ದು ಹುಚ್ಚು ಹುಚ್ಚ ಆಸ್ಪತ್ರೆಗೆ ಹಾಕ್ತಾರೆ ಅಷ್ಟೇ ಹಂಗೆಲ್ಲ ಹೇಳಿದೆ ಅದೇ ಬ್ರಹ್ಮಲೋಕ ಹೋಗಲ್ಲಿಗೆ ಅಂತ ಆಗ ಹೇಳೋದು ಹಾಗಲ್ಲ ಯಾರು ಗೋವಿಂದ ಸ್ಮರಣೆ ಮಾಡ್ತಿದ್ದಾರೋ ಅವರೆಲ್ಲರೂ ಕೂಡ ವಿಷ್ಣು ಭಕ್ತರಾಗಿ ಆ ವಿಷ್ಣು ಸಾಯುಜ್ಯವನ್ನು ಪಡಿತಾ ಇದ್ದಾರೆ ಅವರೆಲ್ಲರೂ ಕೂಡ ಅದರಿಂದ ನೀನು ಪರೀಕ್ಷಿತನಿಗೆ ಮಾಡಿದ ಮೋಸ ಮಾಡಿದ್ಯಾ ನೀನು ಪರೀಕ್ಷಿತನನ್ನು ಬದುಕಿಸ್ಬೋದಾಗಿತ್ತು ಮುಂದಿನ ಚಕ್ರವರ್ತಿ ಆಗ್ತಾ ಇದ್ದವನು ಪಾಂಡವರಿಗೆ ನೀನು ಉಪಕಾರ ಮಾಡ್ಬೋದಾಗಿತ್ತು ಕೃಷ್ಣನಿಗೂ ಸಮಾಧಾನ ಆಗ್ತಿತ್ತು ನಿನಗೆ ಎಂಥ ಕೆಲಸ ಮಾಡಿದೀಯಾ ಅದರಿಂದಲೇ ನಿನಗೆ ಶಾಪಗ್ರಸ್ತನಾಗಿ ಬಿಟ್ಟಿದ್ಯಾ ನೀನು ಅದರಿಂದ ನೀನು ಹೀಗಿತ್ತು ಅಲಿತಿದೆಯಾ ಹುಚ್ಚನಾಗಿ ಬಿಟ್ಟಿದೆಯಾ ಸ್ವಾಮಿ ಪುಷ್ಕರನಿಗೆ ಸ್ನಾನ ಮಾಡು ನೀನು ಆಗ ನಿನ್ನ ಪಾಪಗಳೆಲ್ಲವೂ ಕೂಡ ಹೋಗುತ್ತೆ ಅಂಥೇಳಿ ತನ್ನ ಶಿಷ್ಯನಾಗಿರ್ತಕ್ಕಂಥ ಆಕಾಶ್ಯಪನು ತನ್ನ ಶಿಷ್ಯನಾಗಿರ್ತಕ್ಕಂಥವನಿಗೆ ಆ ಪುಷ್ಕರಣಿಯೊಳಗೆ ಹೋಗಿ ಸ್ನಾನ ಮಾಡ್ತಾನೆ ಅಂತ ಉಪದೇಶವನ್ನು ಮಾಡ್ತಾನೆ ಅವನ ಆದೇಶದಂತೆ ಹೋಗಿ ಸ್ನಾನ ಮಾಡಿದ ಕೂಡಲೇ ತನ್ನ ಸರ್ಪ ಪಾಪಗಳೆಲ್ಲ ಸರ್ವ ಪಾಪಗಳು ಸರ್ಪ ಪಾಪಗಳು ಅಂತ ಹೇಳ್ತಾರೆ ಇದಕ್ಕೆ ಸರ್ಪ ಪಾಪಗಳಂದ್ರೆ ಸರ್ವ ಪಾಪಗಳು ಅಂತ ಕೊನೆಯ ಪಾಪ ಅಂತ ಅದಕ್ಕೆ ಹೇಳು ಸರ್ಪ ಪಾಪ ಅಂದರೆ ಕೊನೆ ಪಾಪ ಅಂತ ಸರ್ಪವನ್ನು ದೋಷದಿಂದ ಹೊಡೆದವರು ಕೂಡ ಅದು ಮಹಾಪಾಪ ಅಂತ ಹೇಳ್ಕೊಂಡು ಹೋಗ್ತಾರೆ ಅಂದರೆ ಮಾಮೂಲಾಗಿ ಹುಳಗಳಿಲ್ಲ ಅದು ಆ ಸರ್ಪವೇ ಬೇರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ಆ ಎಲ್ಲವೂ ನಾಶ ಆಗಿಬಿಡುತ್ತೆ ಸರ್ವ ಪಾಪಗಳು ನಾಶ ಆಗಿಬಿಡುತ್ತೆ ಸರ್ಪ ಪಾಪಗಳು ನಾಶ ಆಗಿಬಿಡುತ್ತೆ ಯಾಕೆಂದರೆ ಸುಮಾರು ಸರ್ಪಗಳನ್ನು ಕಚ್ಚಿದ್ದೆಲ್ಲ ಇವನು ಇಳಿಸಿದ್ದ ಅದರಿಂದ ಅದೊಂದು ಪಾಪವೇ ಬಂದುಬಿಟ್ಟಿತ್ತು ಅವನಿಗೆ ಹಾಗೆ ಶ್ರೀನಿವಾಸನ ದರ್ಶನವನ್ನು ಮಾಡಿ ಪವಿತ್ರನಾಗಿರ್ತಾನೆ ಆಗ ಬ್ರಾಹ್ಮಣೋತ್ತಮರೆಲ್ಲರೂ ಕೂಡ ಮತ್ತೆ ಅವನನ್ನು ಆಧರಿಸ್ತಾರೆ ಅವನಿಗೇನು ಬೇಡ ನನಗೆ ಹಣ ಬೇಡ ಏನು ಬೇಡ ನನಗೆ ಸದ್ಯ ನಿಮ್ಮ ಗುಂಪಲ್ಲಿದ್ದರೆ ಸಾಕು ಅಂತ ಕೊನೆಗೆ ಹಾಯಾಗಿದ್ದ ಅಂತ ಹೇಳ್ತಾರೆ ಯಾವುದೇ ಜಲಾಶಯದಲ್ಲಿ ಸ್ನಾನ ಮಾಡುವಾಗ ಸ್ವಾಮಿ ತೀರ್ಥ ಸ್ವಾಮಿ ತೀರ್ಥ ಸ್ವಾಮಿ ತೀರ್ಥ ಅಂತ ಹೇಳಿದರೆ ಸಾಕು ಮೂರಾವರ್ತಿ ನೀವೆಲ್ಲಿ ಜಲಾಶಯದಲ್ಲಿ ಸ್ನಾನ ಮಾಡಿ ಯಾವ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡಲಿ ತೊಂದರೆ ಇಲ್ಲ ನಿಮಗೆ ಯಾವ ಸ್ವಿಮ್ಮಿಂಗ್ ಪೂಲ್ ಸ್ನಾನ ಮಾಡೋದು ಚಿಂತಿಲ್ಲ ನೀವು ಅನ್ನುವ ಸ್ವಾಮಿ ತೀರ್ಥ ಸ್ವಾಮಿ ತೀರ್ಥ ಸ್ವಾಮಿ ತೀರ್ಥ ಅಂದರೆ ಸಾಕು ಮೂರು ಆವರ್ತಿ ಅಂದ್ಬಿಟ್ರೆ ಪುಷ್ಕರಣಿ ಒಳಗೆ ಸ್ನಾನ ಮಾಡಿದ ಫಲ ನಿಮಗೆ ಸಿಕ್ಕತ್ತೆ ಅಂದ್ಬಿಟ್ರು ಇನ್ನು ಬ್ರಹ್ಮಪುರಾಣ ಪ್ರಕಾರ ನಾವು ಹೋಗೋಣ ಪುಲಸ್ಯ ಬ್ರಹ್ಮನ ಶಾಪದಿಂದ ಸರಸ್ವತಿ ನದಿಗೆ ಉಳಿದ ಗಂಗಾ ನದಿಗಳ ಅದರಷ್ಟು ಪವಿತ್ರವಾಗದೆ ಹೋಯಿತು ಸರಸ್ವತಿ ಇದರಿಂದ ತುಂಬ ಮನನೊಂಡ್ಕೊಂಡ್ಬಿಟ್ಟು ಸರಸ್ವತಿ ದೇವಿ ಸರಸ್ವತಿ ನದಿ ಭಗವಂತನನ್ನು ಕುರಿತು ತಪಸ್ಸು ಮಾಡುತ್ತೆ ಎಲ್ಲ ನದಿಗಳಿಗೂ ಒಂದೊಂದು ಕತೆ ಇದೆ ಎಲ್ಲ ನದಿಗಳು ಒಂದೊಂದು ಪವಿತ್ರತೆ ಹೊಂದಿವೆ ನನಗೆ ಯಾತಕ್ಕೇನೂ ಇಲ್ಲ ನಾನು ಯಾತಕ್ಕೇನೂ ಪಡೆದಿಲ್ಲ ನಾನು ಜ್ಞಾನವಾಹಿನಿ ತಾನೇ ಜ್ಞಾನವನ್ನು ಅರಸೋಳಲ್ವಾ ನನ್ನಲ್ಲಿ ಯಾಕೆ ಈ ಚರಿತ್ರೆ ಇಲ್ಲ ಹಾಗೆ ಭಗವಂತನ ಪ್ರತ್ಯಕ್ಷನಾಗಿ ಹೇಳ್ತಾನೆ ಸರಸ್ವತಿ ಆಗ ಸರಸ್ವತಿಯು ಸ್ವಾಮಿ ಕೇಳ್ಕೋತಿದ್ದಾಳೆ ಸ್ವಾಮಿ ನಾನು ಸರ್ವತೀರ್ಥಖ್ಯಾತಿಯನ್ನು ಪಡೆದೆ ಹೋಗ್ಬಿಟ್ಟಿದ್ದೀನಿ ನನಗೂ ಕೂಡ ಅದೇ ಗೌರವ ಸಿಕ್ಕಬೇಕು ನಾನು ಏನು ಮಾಡಬೇಕು ನಾನು ಏನು ಯಂತ್ರ ಮಂತ್ರ ಮಾಡಬೇಕು ಹೇಳು ಅಂತ ಕೇಳಿ ಆಗ ಶ್ರೀಹರಿಯು ಸರಸ್ವತಿ ನೀನು ಎಷ್ಟೋ ಯಾತಕ್ಕೆ ಇಷ್ಟೊಂದು ಬೇಜಾರು ಪಟ್ಕೋತಾ ಇದೆಯಾ ನಿನಗೆ ಪುಲಸ್ಸಿನ ಶಾಪದಿಂದ ನಿನಗೆ ಗಂಗಾ ನದಿಯಷ್ಟು ಪವಿತ್ರತೆ ಸಿಗಬಹುದಾದರೆ ಆದರೆ ಪುಷ್ಕರಣಿಯ ಮಹಾತ್ಮೆಯನ್ನು ಯಾರೂ
ಕಡಿಮೆ ಮಾಡೋದಕ್ಕೆ ಆಗೋದಿಲ್ವೋ? ಆಗೋದಿಲ್ಲ. ಆದ್ದರಿಂದ ನೀನು ಸ್ವಾಮಿ ಪುಷ್ಕರಣಿಯಲ್ಲಿ ಇರು ಅಂತ, ಪುಷ್ಕರಣಿ ಒಳಗೆ ಇದ್ದುಬಿಡು ನೀನು, ಬಂದು ಪುಷ್ಕರಣಿ ಒಳಗೆ ಸೇರು ನೀನು. ಇನ್ನು ಯಾರಿಂದಲೂ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ನಿನಗೆ ದಕ್ಷಿಣ ಭಾಗದಲ್ಲಿ ನಾನು ಇರ್ತೀನಿ. ನಾನು ಈ ಭೂಮಿಯಲ್ಲಿರ್ತಕ್ಕಂಥ ಗಂಗಾನದಿ ಸಕಲ ತೀರ್ಥಗಳು ಪಾಪಿಗಳಿಂದ ಪಾಪಗಳನ್ನು ಸ್ವೀಕರಿಸಿಕೊಂಡು ಅದನ್ನು ತೊಲಗಿಸ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಆಶ್ರಯಿಸ್ತಾರೆ. ಗಂಗಾನದಿಯಲ್ಲಿ ಸ್ನಾನ ಮಾಡಿ ಪಾಪಗಳನ್ನು ಪಾಪಿಗಳು ಪಾಪಗಳನ್ನು ತೊಲಗಿಸ್ಕೋತಾರೆ. ಆ ಪಾಪವನ್ನು ನೀಗಿಸ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಪ್ರಾರ್ಥನೆ ಮಾಡಬೇಕು. ಆದರೆ ನಾನು ಒಂದು ಒಳ್ಳೆಯ ದಿನ ಆ ನದಿಗಳಿಗೆ ನಿನ್ನಲ್ಲಿ ಸೇರುವುದಕ್ಕೆ ಹೇಳ್ತೀನಾಗ. ಎಲ್ಲ ನದಿಗಳು ಸರಸ್ವತಿ ನದಿಯಲ್ಲಿ ಸೇರಬೇಕು ಅಂತ ನಾನು ಹೇಳ್ತೇನೆ. ಆಗ ಆ ತೀರ್ಥಗಳೆಲ್ಲೂ ಕೂಡ ನಿನಗೆ ಅಭಿಷೇಕವನ್ನು ಮಾಡ್ತೇವೆ ಅಂದರೆ ಸೇರುತ್ತವೆ, ಸಂಗಮ ಆಗತ್ತೆ, ನಿನ್ನ ಕೋರಿಕೆ ಈಡೇರುತ್ತೆ. ಆ ಸರಸ್ವತಿ ನದಿಯಲ್ಲಿ ಮಿಂದವರಿಗೆ ಸಕಲ ಪಾಪಗಳು ಒಂದು ವರ್ಷಕ್ಕೊಂದು ಸತಿ ಹಾಗೆ ಆಗಲಿ, ಇನ್ನು ಅದಕ್ಕನ್ನ ಬೇರೆ ಇಲ್ಲ, ಇನ್ನು ಆ ಸ್ನಾನಕ್ಕನ್ನ ಇನ್ನು ಬೇರೆ ಮೋಕ್ಷವೇ ಇಲ್ಲ ಅಂತ ನಿನಗೆ ವರವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸರಸ್ವತಿ ನದಿ ಸಂತೋಷದಿಂದ ಅಲ್ಲಿಂದ ಸ್ವಾಮಿ ಪುಷ್ಕರಣಿಯಲ್ಲಿ ಸೇರಿಕೊಂಡಿದೆ. ಸ್ವಾಮಿ ಹೇಳಿದ ಹಾಗೆ ಗಂಗಾನದಿ ನದಿಗಳು ಒಂದು ದಿನ ಆ ಸರಸ್ವತಿ ನದಿಗೆ ಅಭಿಷೇಕ ಮಾಡುತ್ತವೆ ಅಂದರೆ ಬಂದು ಸೇರುತ್ತವೆ ಅಂತ ಹೇಳ್ತಾರೆ. ಅಂತಹ ಸ್ವಾಮಿ ಪುಷ್ಕರಣಿ ಮೇಲಿರತಕ್ಕಂಥ ಪ್ರೀತಿಯಿಂದ ಸ್ವಾಮಿ ಅದರ ಹತ್ತಿರದಲ್ಲೇ ನೆಲೆಸಿದ್ದಾನೆ, ಸರಸ್ವತಿಗೆ ಮಾತು ಕೊಟ್ಟಿದ್ದಾನೆ, ಪುಷ್ಕರಣಿ ಒಳಗೆ ನೆಲೆಸಿಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಅಂತ ವ್ಯಾಸರು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಈ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ನವತೀರ್ಥಗಳು ಇವೆ ಅಂತ. ಇವು ಕೇವಲ ಒಂದೊಂದೇ ನದಿಯಲ್ಲ, ಎಲ್ಲ ತೀರ್ಥಗಳು ಸೇರಿವೆ. ಆದ್ದರಿಂದ ಈ ಪುಷ್ಕರಣಿ ತೀರ್ಥವನ್ನು ನಾವು ಸ್ನಾನ ಮಾಡೋದಲ್ಲೇ ಸ್ವಲ್ಪ ತೀರ್ಥವಾಗಿ ತಗೋಬೇಕು ಅಂತ ಹೇಳ್ತಾರೆ. ಇದು ಸರ್ವ ಪುರುಷಾರ್ಥ ಸಾಧಕವಾಗಿರುವಂಥದ್ದು. ಇನ್ನು ವರಾಹ ಪುರಾಣ ಪ್ರಕಾರದಲ್ಲಿ ನಾವು ಹೋದಾಗ ಒಂದು ದಿನ ಶಂಖಣ ಅಂತಕ್ಕಂಥ ರಾಜನ್ ರಾಜ್ಯವನ್ನು ಅವನ ಸಾಮಂತರಾಜರುಗಳಿಗೆ ಆಕ್ರಮಣ ಮಾಡಿಬಿಡ್ತಾರೆ. ಪಕ್ಕದಲ್ಲಿರ್ತಕ್ಕಂಥವ್ರು ಯಾವಾಗಲೂ ಅವರೇ ಆಕ್ರಮಣ ಮಾಡಿಬಿಡ್ತಾರೆ. ಶಂಖಣನು ಅವಮಾನವನ್ನು ಸಹಿಸೋದಕ್ಕಾಗದೆ ತನ್ನ ಹೆಂಡತಿ ಮತ್ತು ಮಂತ್ರಿಗಳೊಂದಿಗೆ ಹೋಗ್ಬಿಟ್ಟು ರಾಮ ಸೇತುವಿನ ದರ್ಶನವನ್ನು ಮಾಡ್ತಾನೆ. ಆ ಸೇತು ದರ್ಶನ ಮಾಡಿ ಬರ್ತಾ ದಾರಿ ಒಳಗೆ ಸುವರ್ಣಮುಖಿ ನದಿ ಪದ್ಮ ಸರೋವರದ ಹತ್ತಿರ ಬಂದ, ಸುವರ್ಣಮುಖಿ ನದಿ ಪದ್ಮ ಸರೋವರ ಅಲ್ಲಿ ನನ್ನ ಕಷ್ಟ ನಿವಾರಣೆ ಮಾಡ್ತಾ ಮಾಡಪ್ಪ ತಂದೆ ಸ್ವಾಮಿ ಅಂತ ಹೇಳ್ಬಿಟ್ಟು ಶ್ರೀಹರಿಯನ್ನು ಪ್ರಾರ್ಥನೆ ಮಾಡ್ತಾನೆ. ಆಗ ಆಚಾರ್ಯರೇ ವಾಣಿ ಹೇಳ್ತಾ ಇದೆ, ರಾಜ ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ವೆಂಕಟಾದ್ರಿ ಇದೆ, ಹೇ ರಾಜ ಆ ಬೆಟ್ಟದ ಮೇಲೆ ಸ್ವಾಮಿ ಪುಷ್ಕರಣಿ ಇದೆ, ಆ ತೀರ್ಥವನ್ನು ಸೇವಿಸುತ್ತಾ ಅಲ್ಲೇ ನೆಲೆಸಬೇಕು ನೀನು ಅಂತ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ ರಾಜನ. ಅದೇ ರೀತಿಯಾಗಿ ಆ ಪುಷ್ಕರಣಿ ತೀರ್ಥದ ಹತ್ರ ಹೋಗ್ಬಿಟ್ಟು ಶ್ರೀನಿವಾಸನನ್ನು ಕುರಿತು ಧ್ಯಾನ ಮಾಡಿ ಅಲ್ಲಿಂದ ಸುಮಾರು 6 ತಿಂಗಳ ಕಾಲ ಹಾಗೆ ಕಳೀತು, ಧ್ಯಾನ ಮಾಡಿಕೊಂಡೇ ಇರ್ತಾ ಇದ್ದ. ಒಂದು ದಿನ ಸ್ವಾಮಿ ಪುಷ್ಕರಣಿ ಮಧ್ಯದಲ್ಲಿ ಆ ಶ್ರೀದೇವಿ ಭೂದೇವಿ ಸಮೇತನಾಗಿ ಶ್ರೀನಿವಾಸನು ವಿಮಾನದಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ರಾಜ ಚಿಂತೆ ಪಡಬೇಡ, ನೀನು ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡು, ನಿನ್ನ ರಾಜ್ಯವನ್ನು ಯಾರ್ಯಾರು ಅಪಹರಿಸಿದ್ದಾರೋ ಎತ್ಕೊಂಡು ಹೋಗಿದ್ದಾರೋ ತಾವಾಗೇ ಬಂದು ಹಿಂದಕ್ಕೆ ಕೊಡ್ತಾರೆ, ನಿನ್ನ ರಾಜ್ಯರ ಆಕ್ರಮಣ ಮಾಡಿಕೊಂಡಿದ್ದವರೆಲ್ಲ ಅಂತ ಹೇಳಿ ಸ್ವಾಮಿ ವರವನ್ನು ಕೊಟ್ಟು ಹೋಗ್ತಾನೆ. ಶಂಕಣ ಸ್ವಾಮಿ ಆದೇಶದಂತೆ ಸ್ನಾನ ಮಾಡಿಬಿಟ್ಟು ವಾಪಸ್ ಬರ್ತಾ ಇದ್ದಾಗ ದಾರಿ ಒಳಗೆ ಅವರ ಸಾಮಂತರೆಲ್ಲರೂ ಕೂಡ ಎಲ್ಲ ರಾಜರುಗಳು ಕೂಡ ಎದುರಾಗಿ ಬಿಡ್ತಾರೆ. ಅಯ್ಯ ರಾಜ, ನಿನ್ನ ರಾಜ್ಯವನ್ನು ನೀನೇ ತಗೋಬೇಕು, ಇನ್ನು ಮುಂದೆ ಅಂದರೆ ನಿನಗೆ ಕೊಡಬೇಕಾಗಿರ್ತಕ್ಕಂತಹ ಕಪ್ಪ ಕಾಣಕವನ್ನು ಕಾಣಿಕೆಗಳನ್ನು ನಾವು ತಂದು ಕೊಡ್ತೀವಿ ಅಂತ ಹೇಳಿ ಶಂಕರನಿಗೆ ಚಕ್ರವರ್ತಿಯಾಗಿ ಅಭಿಷೇಕವನ್ನು ಕೂಡ ಮಾಡಿಬಿಟ್ರು. ಎಲ್ಲ ನೀನೇ, ನಮ್ಮ ಒಂದು ಸಣ್ಣ ಸಣ್ಣ ರಾಜರುಗಳಿಗೆಲ್ಲ ಕೂಡ ನೀನೇ ಶಂಕರನೇ ಚಕ್ರವರ್ತಿ ಆಗಬೇಕು. ಹಾಗೆ ಈ ಸ್ವಾಮಿ ಪುಷ್ಕರಣಿ ವೈಕುಂಠದಲ್ಲಿದ್ದು ಶ್ರೀದೇವಿ ಭೂದೇವರಿಂದ ಯಾವಾಗಲೂ ಅಲ್ಲೇ ಲಾಲಿಸ್ಬಿಡ್ತಾ ಇದ್ದಾನೆ ಅಂಥೇಳಿ ವರಾಹ ಪುರಾಣವು ಹೇಳ್ತಾ ಇದೆ. ಅವನಿಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದು
ಇನ್ನು ಪದ್ಮಪುರಾಣ ಅದರ ಪ್ರಕಾರ ನಾವು ಹೋಗೋಣ. ಸನಂದನ ಯೋಗಿಗಳು ಅಂದ್ರೆ ಸ್ವಾಮಿ ಪುಷ್ಕರಣಿಗೆ ಮಹತ್ವ ನೋಡ್ತಾ ಇರಿ. ಒಂದೊಂದಾಗಿ ಹೇಗೆ ಅಂತರ್ಸಾಕ್ಷಿಯಾಗಿ ಹೋಗ್ತಾ ಇದೆ, ತಾರ್ಕಾಣಿಯಾಗಿ ಇಟ್ಕೊಂಡು ಒಂದೊಂದು ಸಾಕ್ಷಿಯಾಗಿ ಹೇಳ್ತಿದೆ. ಸ್ವಾಮಿ ಪುಷ್ಕರಣಿಯನ್ನು ಕುರಿತು ಈಗ ಹೇಳ್ತಾ ಇದ್ದಾರೆ. ಇದು ವಿಷ್ಣು ಪಾಪದಿಂದ ಹುಟ್ಟಿತು, ಬ್ರಹ್ಮನ ಕರಸ್ಪರ್ಶವನ್ನು ಹೊಂದಿತು, ಹಾಗೆ ಶಿವನಿಂದ ಲೂ ಪವಿತ್ರವಾಗಿದೆ, ಆದ್ರಿಂದ ಇದು ಸ್ವಾಮಿ ತೀರ್ಥ ಅಂತ ಕರೆದಿದ್ದಾರೆ. ಸನಕ ಮುನಿಗಳು ಈ ತೀರ್ಥವನ್ನ ಕುರಿತು ಈ ಪುಷ್ಕರಣಿ ತೀರ್ಥದ ಹತ್ತಿರವೇ ಶ್ರೀನಿವಾಸನು ಕೂಡ ನೆಲೆಸಿದ್ದಾನೆ ಅಂತ, ಅವನ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥದ್ದು ಇದು ಪಾವನವಾಗಿದೆ, ಆದ್ದರಿಂದ ಇದನ್ನು ಸೇವಿಸಿದರೆ ಸ್ನಾನ ಮಾಡಿದರೆ ಆತ್ಮತತ್ವ ತಿಳಿಯುತ್ತೆ ಅಂದರು. ನೋಡಿ, ಇಲ್ಲಿ ಕೇವಲ ಪಾಪ ಹೋಗುತ್ತೆ ಅಂತ ಇಷ್ಟೊತ್ತು ನಾವು ಬರೀ ಅದನ್ನ ಕುರಿತೇ ಮಾತಾಡಿಕೊಂಡು ಆತ್ಮತತ್ವ ಕೂಡ ತಿಳಿಯುತ್ತೆ ಅನ್ನೋದು ಇದರಿಂದ ಗೊತ್ತಾಗ್ತದೆ ನಮಗೆ. ಶೌನಕ ಮಹರ್ಷಿಯು ಈ ಪುಷ್ಕರಣಿಯನ್ನು ಕೀರ್ತಿಸೋದರಿಂದ, ಸ್ನಾನಪಾನಗಳನ್ನು ಮಾಡ್ತಾ ಇರೋದರಿಂದ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯಗಳು ಕೂಡ ದೂರ ಆಗ್ತವೆ ಅಂತ ಹೇಳಿದರು. ಇಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡ್ತಕ್ಕಂಥ ಮಹರ್ಷಿಗಳಿಗೂ ಕೂಡ ಈ ಸ್ವಾಮಿ ಪುಷ್ಕರಣಿ ಅತ್ಯುತ್ತಮವಾಗಿರುವಂಥದ್ದು ಅಂತಾಯಿತು. ಈ ಪುಷ್ಕರಣಿಯನ್ನು ದರ್ಶನ ಮಾಡಿದ ಶುಕ ಮಹರ್ಷಿಗಳು ಕೂಡ ಈ ಪುಷ್ಕರಣಿಯ ಸುರರಿಗೆ, ನರರಿಗೆ, ತಿರ್ಯ ಜಂತುಗಳಿಗೆ ಆತ್ಮಶೋಧನೆ ಅಂತಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಅತ್ರಿ ಮಹರ್ಷಿಯಾಗಿಯೂ ಕೂಡ ಅನೇಕ ಮಹರ್ಷಿಗಳು ಕೂಡ ಈ ಪುಷ್ಕರಣಿಯನ್ನ ಪ್ರಶಂಸೆಯನ್ನು ಮಾಡಿದ್ದಾರೆ, ಇದರ ಮಹಿಮೆಯನ್ನ ಚೆನ್ನಾಗಿ ಹೇಳಿದ್ದಾರೆ. ಇದು ಸ್ವಾಮಿ ಪುಷ್ಕರಣಿ ತೀರ್ಥದ ಚರಿತ್ರೆ.